ರಾಜಕೀಯಕ್ಕೆ ಬನ್ನಿ ಎಂದು ನೇರವಾಗಿಯೇ ಆಹ್ವಾನ ನೀಡಿದ್ದ ಮೋದಿ. ಪತ್ನಿ ಅಶ್ವಿನಿ ಜೊತೆ ಪ್ರಧಾನಿ ಮೋದಿ ಭೇಟಿಯಾಗಿದ್ದ ಪುನೀತ್. ಮೋದಿ ಆಹ್ವಾನಕ್ಕೆ ಯಾವುದೇ ಉತ್ತರ ನೀಡದ ಪುನೀತ್ ಪ್ರಧಾನಿ ಮೋದಿಗೆ ಪುಸ್ತಕ ಕೊಟ್ಟು ವಾಪಸ್ಸಾಗಿದ್ದ ಅಪ್ಪು. ರಾಜಕೀಯಕ್ಕೆ ಬನ್ನಿ ಅಂತ ನೇರವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಪುನೀತ್ ಅವರಿಗೆ ಆಹ್ವಾನವನ್ನ ನೀಡಿದ್ರು. ಪತ್ನಿ ಅಶ್ವಿನಿ ಜೊತೆ ಪ್ರಧಾನಿ ಮೋದಿ ಭೇಟಿಯಾಗಿದ್ದಂತಹ ಸಂದರ್ಭದಲ್ಲಿ ಪುನೀತ್ ಅವರಿಗೆ ಈ ಆಹ್ವಾನವನ್ನ ಪ್ರಧಾನಿಯವರು ನೀಡಿದ್ರು. ಮೋದಿ ಆಹ್ವಾನಕ್ಕೆ ಯಾವುದೇ ಉತ್ತರವನ್ನ ಕೊಡಲಿಲ್ಲ ಪುನೀತ್. ಪ್ರಧಾನಿ ಮೋದಿಗೆ ಪುಸ್ತಕ ಕೊಟ್ಟು ವಾಪಸ್ಸಾಗಿದ್ದ ಅಪ್ಪು. ನಿಮ್ಮಂಥವರು ರಾಜಕೀಯಕ್ಕೆ ಬೇಕು ಅನ್ನುವಂತಹ ವಿಚಾರವನ್ನು ಸ್ವತಃ ಪ್ರಧಾನಿಯವರೇ ಪುನೀತ್ ಅವರಿಗೆ ತಿಳಿಸಿದರು. ಆ ಸಂದರ್ಭದಲ್ಲಿ ಅಪ್ಪು ಮೋದಿಯವರಿಗೆ ಯಾವುದೇ ಉತ್ತರವನ್ನು ಕೊಟ್ಟಿರಲಿಲ್ಲ, ಕೇವಲ ಪುಸ್ತಕವನ್ನು ಕೊಟ್ಟು ವಾಪಸ್ಸಾಗಿದ್ದರು. ಪುನೀತ್ಗೆ ರಾಜಕೀಯ ಪ್ರವೇಶಿಸುವ ಇಚ್ಛೆ ಇರಲಿಲ್ಲ. ಬಿಜೆಪಿ ನಾಯಕರ ಆಹ್ವಾನವನ್ನ ತಿರಸ್ಕರಿಸಿದ್ರು. ಪುನೀತ್ಗೆ ರಾಜಕೀಯ ಪ್ರವೇಶ ಮಾಡುವ ಇಚ್ಛೆ ಇರಲೇ ಇಲ್ಲ. ಬಿಜೆಪಿ ನಾಯಕರ ಆಹ್ವಾನವನ್ನ ತಿರಸ್ಕರಿಸಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಮ್ಯಾನೇಜರ್ ವಜ್ರೇಶ್ವರಿ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಭೇಟಿ ಮಾಡುವಂತೆಯೂ ಪುನೀತ್ಗೆ ಕೇಳಿಕೊಂಡಿದ್ರು. ಏರ್ಪೋರ್ಟ್ನಲ್ಲೇ ಮೋದಿ ಭೇಟಿಯಾಗಿದ್ದ ಪುನೀತ್ ರಾಜಕೀಯಕ್ಕೆ ಬನ್ನಿ ಎಂಬ ಮೋದಿ ಆಹ್ವಾನಕ್ಕೆ ಆ ಸಂದರ್ಭದಲ್ಲಿ ಅಪ್ಪು ನಕ್ಕು ಸುಮ್ಮನಾಗಿದೆ. ನನಗೆ ಸಮಾಜಮುಖಿ ಕೆಲಸಗಳೇ ಸಾಕು ಅನ್ನೋ ಭಾವನೆ ಅವರದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪುನೀತ್ ಮಾಜಿ ಮ್ಯಾನೇಜರ್ ವಜ್ರೇಶ್ವರಿ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಾಜಕೀಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ನಡೀತಾ ಇರುತ್ತೆ. ಆದರೂ ಪುನೀತ್ ಅವರಿಗೆ ರಾಜಕೀಯಕ್ಕೆ ಬನ್ನಿ ಅಂತೇಳಿ ಸ್ವತಃ ಪ್ರಧಾನಿ ಮೋದಿಯವರು ಕೂಡ ಆಹ್ವಾನ ಕೊಟ್ಟಿದ್ದನ್ನೋದ್ರ ಬಗ್ಗೆ ಮಾತುಗಳು ಕೇಳಿಬರ್ತಿದ್ದೆ. ಈ ಬಗ್ಗೆ ಮಾತಾಡಿಕೆ ನಮ್ಮ ಜೊತೆಗೆ ಪುನೀತ್ ಅವರ ಆಗುಹೋಗುಗಳು ಅಥವಾ ಅವರ ಪರ್ಸನಲ್ ವಿಚಾರಗಳನ್ನು ನೋಡ್ಕೊಳ್ತಂತಹ ರಾಜ್ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾಡಿಸ್ತಾ ಹೋಗೋಣ ಸರ್. ಇವತ್ತು ಪುನೀತ್ ಸರ್ ಏನು ಒಂದು ಅವ್ರ ವ್ಯಕ್ತಿತ್ವ ಅಂತ ನಾವೆಲ್ಲರೂ ಕೂಡ ಗೊತ್ತಾಗಿದೆ, ಗೊತ್ತು ಕೂಡ ಮೊದಲಿನ ಗೊತ್ತು, ಆದರೆ ಅವರ ಸಮಾಜಮುಖಿ ಕೆಲಸಗಳಿಂದ ಹೆಚ್ಚಾಗಿ ಗುರುಸ್ಕೊಂಡಿದ್ದು ಎಲ್ಲರಿಗೂ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಎಲ್ಲವೂ ಕೂಡ ಬೆಳಕು ಬರ್ತಿರುವಂಥದ್ದು. ಅದೇ ಥರ ಅವರ ರಾಜಕೀಯಕ್ಕೂ ಕೂಡ ಒಂದು ಆಫರ್ ಬಂದಿತ್ತು ಅನ್ನೋ ವಿಚಾರಗಳು ಕೇಳಿಬರ್ತಿರುವಂಥದ್ದು. ನೀವು ಕೂಡ ಮಾತನಾಡಿದ್ದೀರಿ, ಸೊ ಹೇಗೆ ಇದೆಲ್ಲ ಒಂದು ಆಯಿತು ಅಂತ? ಅಂದರೆ ಬಿಫೋರ್ ಎಲೆಕ್ಷನ್ ಹೇಳಿದ್ನಲ್ಲ ಸರ್, ಒಂದು ಬಿ ಜೆ ಪಿಯಿಂದ ಒಂದು ಟೀಮ್ ಬಂದು ಸೋಮವೀರರಾಜ್ ಅವರು, ಎಸ್ ಬಿ ಬಾಬು ಅವರು ಆ್ಯಂಡ್ ಬಿ ವಿ ಎಸ್ ಶರ್ಮಾ ಅವರು ಬಂದು ಈ ಥರ ಬಿ ಜೆ ಪಿಗೆ ಬೆಂಬಲ ಕೊಡಬೇಕಂತ ಬಂದಿದ್ದರು. ಬಟ್ ಪುನೀತ್ ಅವರು ಅದನ್ನು ತುಂಬ ಇದುವಾಗಲೇ ರಿಜೆಕ್ಟ್ ಮಾಡೋದು. ನಮ್ಗೆ ರಾಜಕೀಯಕ್ಕೆ ನಮ್ಗೆ ಆಸಕ್ತಿ ಇಲ್ಲ, ಎಲ್ಲ ಪಾರ್ಟಿಯಲ್ಲೂ ನನಗೆ ಗೊತ್ತಿರೋ ಫ್ರೆಂಡ್ಸ್ ಇದ್ದಾರೆ, ನಮ್ಗೆ ಎಲ್ಲ ಪಾರ್ಟಿಯವರು ಬೇಕು, ನಮ್ಮ ತಂದೆಯವರು ರಾಜಕೀಯ ಇಷ್ಟ ಅಲ್ಲ, ನನಗೂ ರಾಜಕೀಯ ಇಷ್ಟ ಅಲ್ಲ, ಅಂದರೆ ರಾಜಕೀಯ ಯಾವತ್ತೂ ಅವ್ರಿಗೆ ಆಸಕ್ತಿನೇ ಇರಲಿಲ್ಲ ಸರ್. ಈಗ ಬಿ ಜೆ ಪಿ ಟೀಮ್ ಅಪ್ಪು ಸರ್ ಮನೆಗೆ ಬಂದಿತ್ತು ಅಂತ ಹೇಳಿ ಹೇಳಿದ್ರು, ಸೊ ಯಾರೆಲ್ಲ ಬಂದಿದ್ದರು ಮತ್ತು ಹೇಗೆ ಅಪ್ಪು ಸರ್ಗೆ ಅಪ್ರೋಚ್ ಮಾಡಿದ್ರು ಅಂತ? ಯಾಕಂದರೆ ನೀವು ಅವರ ಆತ್ಮೀಯರು, ಅಂದರೆ ಅವರ ಎಲ್ಲ ಕಷ್ಟ ಸುಖ ಎಲ್ಲವನ್ನು ಕೂಡ ನೋಡ್ಕೊಳ್ತಿದ್ದಂಥವ್ರು. ಹಾಗಾಗಿ ಸರ್ ಮನೆಗೆ ಬಂದಿರಲಿಲ್ಲ, ಬೇರೆ ಕಡೆ ಮೀಟಿಂಗ್ ಆಯಿತು ನನ್ನ ಜೊತೆಯಲ್ಲಿ. ನೀನು ಒಪ್ಪಿಸಿದ್ರೆ ಪುನೀತ್ ಅವ್ರು ಒಪ್ಕೊಳ್ತಾರೆ ಮಾಡಿ ಅಂದರೆ ನಾನು ಅಂದೆ. ಸಿಂಪಲಾಗೆಲ್ಲ ಅವ್ರು ರಾಜಕೀಯಕ್ಕೆ ಇಂಟ್ರೆಸ್ಟ್ ಇಲ್ಲ, ರಾಜಕೀಯಕ್ಕೆ ಬರಲ್ಲ ಅವರು. ಇಲ್ಲೆಲ್ಲ ಒಂದು ಸತಿ ಪಿ ಎಮ್ನ ಮೀಟ್ ಮಾಡಿಸಿ ಅಂದರು. ಓಕೆ, ಪಿ ಎಮ್ನ ಮೀಟ್ ಮಾಡಿಸ್ತೀವಿ, ಬಟ್ ರಾಜಕೀಯ ಇದ್ದಿರಬಾರ್ದು ಅಂತ ಹೇಳ್ಬಿಟ್ಟು ಅಪ್ಪಾಜಿಯವ್ರು ಬುಕ್ ಕೊಡೋ ಥರ ನಾವು ಎಚ್ ಎಲ್ ಏರ್ಪೋರ್ಟಲ್ಲಿ ಟ್ರಾನ್ಸಿಟಲ್ಲಿ ಮೋದಿಯವ್ರನ್ನ ಅಪ್ಪಾಜಿ ಅಶ್ವಿನಿ ಅವರು ಪುಣೆ ನಮ್ಮ ಬಾಸ್ ಇಬ್ಬರು ಮೋದಿಜಿಯವ್ರನ್ನ ಮೀಟ್ ಮಾಡಿ ಅಪ್ಪಾಜಿ ಬುಕ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಅಪ್ಪಾಜಿಯವರು ಪುನೀತ್ ಅವರು ಮೋದಿಜಿಯವ್ರ ಜೊತೆಯಲ್ಲಿ ಒಂದು 7 ಮಿನಿಟ್ಸ್ ಮೀಟಿಂಗ್ ಆಗಿದೆ ಸರ್ ಮೋದಿಜಿಯವ್ರ ಜೊತೆಯಲ್ಲಿ. ನೀವು ಕೂಡ ಅಲ್ಲಿ ಟ್ರಾವೆಲ್ ಮಾಡಿದ್ರಿ, ಮೋದಿಯವ್ರನ್ನ ಭೇಟಿಯಾಗೋ ಸಂದರ್ಭದಲ್ಲಿ ಪುನೀತ್ ಸರ್ ಮತ್ತು ಅಶ್ವಿನಿ ಮೇಡಮ್ ಇದ್ದರು, ಸೊ ನೀವು ಕೂಡ ಇದ್ರಿ. ಹಾಗಾಗಿ ಮೋದಿಯವರು ಪುನೀತ್ ಅವರ ಜೊತೆಗೆ ಏನೇನು ಚರ್ಚೆ ಮಾಡಿದ್ರು ಅನ್ನೋ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಂಡಿದ್ರು ಪುನೀತ್ ಸರ್, ಹೇಗೆ ಸರ್? ಇಲ್ಲ, ಅದೇ ಈ ಥರ ನಿನ್ನಂಥ ಯೂತ್ ಲೀಡರ್ಸ್ ಬರಬೇಕು, ದೇಶಕ್ಕೆ ಒಳ್ಳೆಯದಾಗುತ್ತೆ, ಯೂತ್ ಬರಬೇಕಂತ ಮೋದಿಜಿಯವ್ರು ಹೇಳಿದ್ರು ಅಂತ ಪುನೀತ್ ಅವರು ನನಗೆ ಹೇಳಿದ್ರು. ಅಷ್ಟೇ ಬಿಟ್ಟರೆ ಬೇರೆ ಏನೂ ಇದಿಲ್ಲ ಸರ್. ಅವರು ಸಿಂಪಲಾಗೆ ಮೋದಿಜಿಯವ್ರ ಹತ್ರನೂ ಪುನೀತ್ ಅವರು ರಾಜಕೀಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರನೇ ಮಾತಾಡಿದ್ರು ಅಂತ ಇದೆ ಸರ್. ಈ ವಿಚಾರ ಸಂಬಂಧಪಟ್ಟ ಹಾಗೆ ಅಶ್ವಿನಿ ಮೇಡಮ್ ಅವರು ಏನು ಹೇಳಿದ್ರು ಅಂದರೆ, ನಿಮ್ಮ ಜೊತೆಗೆ ಅಶ್ವಿನಿ ಮೇಡಮ್ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನೀವು ಅವರಿಗೆ ಸಪೋರ್ಟಿವಾಗಿ ಬಂದಿದ್ದೀರಿ, ಎಲ್ಲವನ್ನು ಕೂಡ ಸಜೆಷನ್ ನಿಮ್ಮ ಹತ್ರ ಕೇಳ್ತಾರೆ. ಹಾಗಾಗಿ ಅಶ್ವಿನಿ ಅವ್ರಿಗೂ ರಾಜಕೀಯಕ್ಕೆ ಇದಿರಲಿಲ್ಲ, ಮೋದಿಯವರು ಅಂದರೆ ಇಷ್ಟ ಅವ್ರಿಗೆ, ರಾಜಕೀಯ ಒಲವು ಯಾವತ್ತೂ ಇರಲಿಲ್ಲ ಸರ್ ಅವ್ರಿಗೆ.
ಎಷ್ಟೇ. ಸರ್, ಇನ್ನೊಂದು ಮುಖ್ಯವಾಗಿ ಕೇಳಬೇಕಂದ್ರೆ ಕರ್ನಾಟಕದಲ್ಲಿದ್ದಂತಹ ನಮ್ಮ ಬಿಜೆಪಿ ಮುಖಂಡರು ಮತ್ತು ನಟರಾಗಿದ್ದಂಥ ಜಗ್ಗೇಶ್ವರು ಕೂಡ ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಸಾಕಷ್ಟು ಜನರು ಬಂದು ಪುನೀತ್ ಅವರಿಗೆ ನೀವು ರಾಜಕೀಯಕ್ಕೆ ಬನ್ನಿ ಅಂತೇಳಿ ಕರೆದಿದ್ದಾರೆ. ಸೊ ಸಾಕಷ್ಟು ವರ್ಷಗಳ ನೀವು ಅವ್ರ ಜೊತೆಗೆ ಇದ್ದಿದ್ದರಿಂದಾಗಿ ಸೊ ಯಾರೆಲ್ಲ ಇಷ್ಟೊಳಗಡೆ ಪುನೀತ್ ಅವ್ರನ್ನ ಭೇಟಿ ಮಾಡಿ ರಾಜಕೀಯಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಸರ್? ಬೇರೆ ಬೇರೆ ಪಕ್ಷದವರಾಗಿ ಬೇರೆ ಪಕ್ಷದವರು ಯಾರು ಬಂದಿಲ್ಲ ಸರ್. ಬಿಫೋರ್ MP ಎಲೆಕ್ಷನ್ ಮುಂದೆ ಥರ ಆಯಿತು, ಎರಡು ಮೀಟಿಂಗಲ್ಲಿ ಆಯಿತು ಅಷ್ಟೇ ಹೊರತು ಸರ್ ಬೇರೆ ಪಕ್ಷದವರು ಯಾರು ಬಂದು ಇದು ಮಾಡಿಲ್ಲ ಸರ್. ಸರ್, ಯಾಕಂದರೆ ಪುನೀತ್ ಅವರು ಏನು ಈ ಸೋಷಿಯಲ್ ವರ್ಕ್ ಜೊತೆಗೆ ಪ್ರಸ್ತುತ ನಡೆಯುವಂಥ ಸಮಾಜದಲ್ಲಿ ನಡೆಯುವಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂಥ ಒಂದು ಮನಸ್ಥಿತಿ ಅವರಲ್ಲಿ ಇತ್ತು. ಸೊ ಪ್ರತಿ ಬಾರಿ ಕೂಡ ನಾವು ಹೋದಾಗಲೂ ಕೂಡ ಏನಾಯಿತು ಈಗ ಅದೇನಾಯಿತು ಇದು ಕೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ರಾಜಕೀಯದ ಬಗ್ಗೆ ಸೊ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು, ಯಾವ ಥರ ಇದ್ರು ಅಂತೇಳಿ? ಇಲ್ಲ, ರಾಜಕೀಯ ಬಗ್ಗೆ ಯಾವತ್ತೂ ಆಸಕ್ತಿ ಇಲ್ಲ. ಜನಕ್ಕೆ ಒಳ್ಳೇದು ಮಾಡಬೇಕು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅನ್ನೋ ಒಂದು ಇದಿತ್ತು ಅವ್ರ ಕೈ. ಅದು ಬಟ್ ಯಾವತ್ತೂ ಪಬ್ಲಿಸಿಟಿ ತೊಗೊಂಡವರಲ್ಲ ಅವ್ರು. ಏನೇ ಸಹಾಯ ಮಾಡಿದ್ರು ಅವ್ರಿಗೆ ಮಾತ್ರ ಗೊತ್ತಿತ್ತು, ನಿಮ್ಗೆ ಗೊತ್ತಿತ್ತು ಅಷ್ಟೇ ಹೊರತು ಎಲ್ಲೂ ಯಾವತ್ತೂ ಪಬ್ಲಿಸಿಟಿ ತೊಗೊಂಡಿರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.